ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಕನ್ನಡದ ಕಂಪು ಈಗಾಗಲೇ ಪಸರಿಸಿದೆ. ಸಮ್ಮೇಳನದ ಎರಡನೇ ದಿನವಾದ ಇವತ್ತು ಗೋಷ್ಠಿಗಳು ಹಾಗೆ ಸನ್ಮಾನ ಸಮಾರಂಭ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಎರಡನೇ ದಿನಕ್ಕೆ ಕಾರ್ಯಕ್ರಮ ಮಹಾರಾಜ ಕಾಲೇಜು ಮೈದಾನದಲ್ಲಿರುವಂತಹ ರಾಷ್ಟ್ರಪತಿ ಕುವೆಂಪು ಪ್ರಧಾನ ವೇದಿಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಂದ ಸನ್ಮಾನ ಸಮಾರಂಭ ಕೂಡ ನಡೆಯಲಿದೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮನು ಬಳಿಗಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಲಿದ್ದು, ಹಿರಿಯ ಸಾಹಿತಿ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರು ಆಶಯ ಭಾಷಣ ಮಾಡಿದ್ದಾರೆ. ಇನ್ನು ಉಳಿದಂತೆ ಮಹಿಳೆಯರಿಗಾಗಿ ಮಹಿಳೆ ಹೊಸಲೋಕ ಮೀಮಾಂಸೆ ಗೋಷ್ಠಿ ನಡೆಯುತ್ತದೆ. ಬಳಿಕ ರಾಜ್ಯದ ಅನ್ನದಾತರಿಗೆ ಕರ್ನಾಟಕ ಕೃಷಿ ಸಂಕ್ರಮಣ ಸ್ಥಿತಿ ಗೋಷ್ಠಿಗಳು ಕೂಡ ನಡೆಯುತ್ತೆ. ಇದಾದ ಬಳಿಕ ಕನ್ನಡ ಸಂಶೋಧನೆ ಮತ್ತು ವಿಮರ್ಶೆ ಹಾಗೆ ಸಾಮಾಜಿಕ ನ್ಯಾಯ ಕನ್ನಡ ಪರಂಪರೆ ಕುರಿತು ಗೋಷ್ಠಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಇವಾಗ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರದೀಪ. ಪ್ರದೀಪ, ನಿನ್ನೆಯ ನುಡಿ ಜಾತ್ರೆ ಯಶಸ್ವಿಯಾಗಿದೆ, ಇವತ್ತಿನ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ಅನಾವರಣಗೊಳ್ಳುತ್ತೆ, ಸದ್ಯಕ್ಕೆ ಏನ್ ನಡೀತಾ ಇದೆ ಸದ್ಯಕ್ಕೆ ಸಮ್ಮೇಳನದಲ್ಲಿ? ಈಗ ಪ್ರಭು 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎರಡನೇ ದಿವಸ ಇವತ್ತು. ನೀವೀಗ ಪಟ್ಟಿ ಏನು ಕಾರ್ಯಕ್ರಮದ ಪಟ್ಟಿ ಕೊಟ್ಟಿರಿ, ಅದೇ ಪ್ರಕಾರ ಪ್ರಧಾನ ವೇದಿಕೆಯಲ್ಲಿ ನಡೆಯುತ್ತೆ. ಇದಕ್ಕೆ ಸಮಾನಾಂತರ ವೇದಿಕೆಯಲ್ಲಿ ಮೈಸೂರಿನ ಕಲಾಮಂದಿರದಲ್ಲಿ ಕೂಡ ಮುಖ್ಯವಾಗಿ ಎರಡು ಗೋಷ್ಠಿಗಳಿವೆ. ಒಂದು ಅಲಕ್ಷಿತ ಸಮುದಾಯದ ಕುರಿತು ಅಧ್ಯಯನ ನಡೆಸುವ ಇದ್ರ ಇದು ಗೋಷ್ಠಿಯ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಭಗವಾನ್ ಅವರು ವಹಿಸಿಕೊಂಡಿದ್ದಾರೆ. ಅದಾದ ನಂತರ ಕನ್ನಡ ನೀರಾವರಿ ಎನ್ನುವಂತಹ ಇನ್ನೊಂದು ಗೋಷ್ಠಿ ನಡೀತಾ ಇದೆ, ಅದರ ಅಧ್ಯಕ್ಷತೆಯನ್ನು ಕೆ ಎಸ್ ಪುಟ್ಟಣ್ಣಯ್ಯ ವಹಿಸಿಕೊಂಡಿದ್ದಾರೆ. ಅದಾದ ನಂತರ ಕವಿಗೋಷ್ಠಿ ನಡೆಯುತ್ತೆ. ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಮೈಸೂರಿನ ಏನು ಸಾಹಿತ್ಯ ಸಮ್ಮೇಳನದಲ್ಲಿ ಮುಖ್ಯವಾಗಿ ಇಲ್ಲಿ ಇಂದೂ ಕೂಡ ಧೂಳಿನ ಸಮಸ್ಯೆ ಮುಂದುವರೆದಿದೆ. ನಿನ್ನೆ ಕೂಡ ಸಾಕಷ್ಟು ಏನು ಕನ್ನಡ ಸಾಹಿತ್ಯ ಆಸಕ್ತರು ಮತ್ತು ಕಲಾಭಿಮಾನಿಗಳು ಕೂಡ ಈ ಧೂಳಿನ ಸಮಸ್ಯೆಯಿಂದ ಬಳಲಿದ್ರು. ಮುಖ್ಯವಾಗಿ ಇಲ್ಲಿ ಏನು ನೀವು ನೋಡ್ತಾ ಇದ್ರೆ, ಈ ವೇದಿಕೆಯ ಮುಂಭಾಗ ಮತ್ತು ವೇದಿಕೆಯ ಒಳಗಡೆ ಚೇರ್ಗಳೇನಿದೆ, ಆ ಚೇರ್ ಹಾಕಿರುವ ಜಾಗ ಕೂಡ ಮತ್ತು ಇದಕ್ಕೆ ಪಕ್ಕದಲ್ಲಿರುವಂತಹ ಪುಸ್ತಕ ಮಳಿಗೆ ಅಲ್ಲೂ ಕೂಡ ಒಟ್ಟು ಈ ನೆಲಕ್ಕೆ ಯಾವುದೇ ರೀತಿಯ ಹಾಸುಗಳನ್ನು ಹಾಸಿಲ್ಲ. ಈ ಕಾರಣದಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಧೂಳಿನ ಪ್ರಮಾಣ ಏರಿಕೆಯಾಗಿದೆ. ಇದರಿಂದಾಗಿ ಜನ ಒಂದು ರೀತಿಯ ಬೇಸರಕ್ಕೆ ಕೂಡ ಒಳಗಾಗಿದ್ದಾರೆ ಮತ್ತೆ ಈ ಕುರಿತು ಅಸಮಾಧಾನವನ್ನು ಕೂಡ ಬಹುತೇಕ ಜನ ವ್ಯಕ್ತಪಡಿಸಿದ್ರು. ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ, ವೇದಿಕೆಯ ಬಲಭಾಗದಲ್ಲಿರುವ ಕೌಂಟರ್ಗಳು ಏನಿವೆ, ಆ ಕೌಂಟರ್ಗಳಲ್ಲಿ ಇವತ್ತು ಕೂಡ ಒಂದು ರೀತಿಯ ಗೊಂದಲದ ವಾತಾವರಣ ಇದೆ. ಮುಖ್ಯವಾಗಿ ಏನು ಪ್ರತಿನಿಧಿಗಳು, ನೋಂದಾಯಿತ ಪ್ರತಿನಿಧಿಗಳು ಮತ್ತು ಓಓಡಿ ಸೌಲಭ್ಯಕ್ಕಾಗಿ ಜನ ಬಂದು ಅಲ್ಲಿ ಸರದಿ ಸಾಲಲ್ಲಿ ನಿಂತಿದ್ದಾರೆ. ಇನ್ನೊಂದು ಮಹತ್ವದ ಸಂಗತಿ ಏನು ಅಂತ ಹೇಳಿದ್ರೆ, ಪ್ರಧಾನ ವೇದಿಕೆಯಲ್ಲಿ 20,000ಕ್ಕಿಂತ ಹೆಚ್ಚು ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಕಡಿಮೆ ಜನ ಮಾತ್ರ ಇದ್ದಾರೆ. ಉಳಿದಂತೆ ಬಹುತೇಕ ಜನ ಓಓಡಿ ಇದನ್ನ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೋಸ್ಕರ ಇಲ್ಲಿ ಸರದಿ ಸಾಲಲ್ಲಿ ನಿಂತಿದ್ದಾರೆ ಪ್ರಭು. ಎಸ್ ಪ್ರದೀಪ್, ಹಾಗೆ ನಿನ್ನೆ ಒಂದು ಸಮ್ಮೇಳನದಲ್ಲಿ ಸುಮಾರು 1.5 ಲಕ್ಷ ಕನ್ನಡಾಭಿಮಾನಿಗಳು ಜಮಾಯಿಸಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಸಾಹಿತ್ಯ ಆಸಕ್ತ ಆಗಿರ್ಬೋದು, ಕನ್ನಡಾಭಿಮಾನಿಗಳು ಎಷ್ಟು ಜನಸಂಖ್ಯೆಯಲ್ಲಿ ಸೇರುವಂತಹ ನಿರೀಕ್ಷೆ ಇದೆ, ಟೋಟಲಿ ಕಾರ್ಯಕ್ರಮದ ಒಂದು ಕುರಿತಾಗಿ ಇವತ್ತು ಏನು ನಿರೀಕ್ಷೆ ಮಾಡ್ಬೋದು ಅಂತ? ಎಸ್ ಪ್ರಭು, ನಿನ್ನೆ ಏನು ಉದ್ಘಾಟನೆಯ ದಿನ ಒಟ್ಟು 1.5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು. ಇದನ್ನ ಕಡಾಖಂಡಿತವಾಗಿ ಲೆಕ್ಕ ಹಾಕೋಕ್ಕಾಗೋದಿಲ್ಲ. ಮುಖ್ಯವಾಗಿ ವೇದಿಕೆಯಲ್ಲಿ ಇಲ್ಲಿ ಮತ್ತು ಪುಸ್ತಕ ಮಳಿಗೆ ಮತ್ತು ಏನು ಭೋಜನ ವ್ಯವಸ್ಥೆ ಮಾಡಿತ್ತು ಅಲ್ಲಿ ಎಲ್ಲ ಜನರನ್ನ ಲೆಕ್ಕ ಹಾಕಿದ್ರೆ 1.5 ಲಕ್ಷಕ್ಕಿಂತ ಹೆಚ್ಚು ಜನ ಅಂತ ಹೇಳಲಾಗ್ತಾ ಇದೆ. ಇವತ್ತು ಕೂಡ ಅದಕ್ಕಿಂತ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ವಾರಾಂತ್ಯ, ಶನಿವಾರ ಮತ್ತು ನಾಳೆ ಭಾನುವಾರ, ನಾಳೆ ಇವತ್ತಿಗಿಂತ ಹೆಚ್ಚು ಜನ ಸೇರೋ ನಿರೀಕ್ಷೆ ಇದೆ ಪ್ರಭು. ಥ್ಯಾಂಕ್ ಯು ಪ್ರದೀಪ್ ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ. ಇದು ನಮ್ಮ ಪ್ರತಿನಿಧಿ ಪ್ರದೀಪ್ ಕೊಟ್ಟಂತಹ ಹೆಚ್ಚಿನ ಮಾಹಿತಿ. ಇವತ್ತು ಎರಡನೇ ದಿನಕ್ಕೆ ಕಾಲಡಿದ ಸಮ್ಮೇಳನ, ಇವತ್ತು ಕೂಡ ಸಾಕಷ್ಟು ಗೋಷ್ಠಿ ವಿಚಾರಧಾರೆಗಳು ಕೂಡ ಅಲ್ಲಿ ವ್ಯಕ್ತವಾಗುತ್ತೆ.